ದಕ್ಷಿಣ ಕನ್ನಡ ಜಿಲ್ಲೆಗೆ ಕಡಬ ಅಂದ್ರೆ ಅತ್ಯಂತ ಹಿಂದುಳಿದ ಗ್ರಾಮೀಣ ಪ್ರದೇಶ. ಇದೀಗ ಕಡಬವನ್ನು ಇಡೀ ರಾಜ್ಯವೇ ತಿರುಗಿ ನೋಡುವಂತೆ ಮಾಡಿದಾತ 15ರ ಬಾಲಕ ಪೂರ್ಣಾನಂದ. ಹೌದು, ಇಂದು ಪ್ರಕಟಗೊಂಡ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಕರ್ನಾಟಕಕ್ಕೆ ಟಾಪರ್ಗಳಲ್ಲಿ ಈತನು ಓರ್ವನಾಗಿದ್ದಾನೆ. ಪೂರ್ಣಾನಂದ ಬಡತನದಲ್ಲಿ ಕೃಷಿ ಕುಟುಂಬದಲ್ಲಿ ಬೆಳೆದ ಹುಡುಗ. ಆತನ ಶಾಲೆಯಿಂದ ಮನೆಗೆ 6 ಕಿಲೋಮೀಟರ್ ದೂರ ಇದೆ. ಕುಟ್ರುಪ್ಪಾಡಿ ಗ್ರಾಮದ ಹಳ್ಳಂಗೇರಿ ಮನೆಯ ಕುಗ್ರಾಮದಿಂದ ದಿನನಿತ್ಯ 2 ಕಿಲೋಮೀಟರ್ ನಡೆದುಕೊಂಡು ಹೊಸಮಠ ಮುಖ್ಯ ರಸ್ತೆಗೆ ಬರುತ್ತಿದ್ದ ಪೂರ್ಣಾನಂದ ಅಲ್ಲಿಂದ 4 ಕಿಲೋಮೀಟರ್ ಬಸ್ ಪ್ರಯಾಣ ಮೂಲಕ ಶಾಲೆಗೆ ತಲುಪುತ್ತಿದ್ದ. ಸೈಂಟ್ ಜೋಕಿಮ್ಸ್ ಶಾಲೆಯಲ್ಲಿ ಕಲಿತ ಪೂರ್ಣಾನಂದ ವಿದ್ಯಾಸಂಸ್ಥೆಯ ಸಿಬ್ಬಂದಿ ಆಡಳಿತ ವರ್ಗದ ಪ್ರೋತ್ಸಾಹ ಹಾಗೂ ಹೆತ್ತವರ ಉತ್ತೇಜನದಿಂದ ಈ ಫಲಿತಾಂಶ ಬರಲು ಸಾಧ್ಯವಾಗಿದೆ ಎಂದಿದ್ದಾನೆ. ಮುಂದೆ ಅಗ್ರಿಕಲ್ಚರಲ್ BSc ಮಾಡಬೇಕೆಂಬ ಬಯಕೆ ಇದೆಯಂತೆ. ಅವನು ಬೆಳಿಗ್ಗೆ 6 ಗಂಟೆಗೆ ಏಳೋದು, ಬೆಳಗ್ಗೆ ರಾತ್ರಿ 9:30 ಮಲಗ್ತಿದ್ದೆ. ಯಾವತ್ತೂ ನಿದ್ದೆ ಬಿಟ್ಟು ಓದಿದ್ದೇ ಇಲ್ಲ, ಟೆನ್ಷನ್ ಫ್ರೀಯಾಗಿ ಓದಿದ್ದಾನೆ. ಅವನ ಶಾಲೆಯಲ್ಲಿ ಅವನ ಟೀಚರ್ಸು ಫುಲ್ ಸಪೋರ್ಟು, ಚೆನ್ನಾಗಿ ಹೇಳ್ಕೊಡ್ತಿದ್ರು. ಹಾಗೆಯೇ ಏನಾದರೂ ಗೊತ್ತಾಗದಿದ್ದರೆ ಅಪ್ಪನಲ್ಲಿ ಕೇಳ್ತಿದ್ದೆ, ಅಪ್ಪ ಎಲ್ಲ ಹೇಳ್ಕೊಡ್ತಿದ್ರು. ಅಪ್ಪ ತುಂಬ ಸಪೋರ್ಟಿವ್ ಅವನಿಗೆ, ಅವನ ಅಣ್ಣನೂ ತುಂಬ ಸಪೋರ್ಟಿವ್. ಅವನಿಗೊಬ್ಬ ಅಣ್ಣ ಇದ್ದಾನೆ, ಅವನು ಕೂಡ ತುಂಬ ಸಪೋರ್ಟಿವ್. ಸ್ಕೂಲಲ್ಲಿ ತುಂಬ ಸಪೋರ್ಟ್ ಅಂದರೆ ಎಕ್ಸ್ಟ್ರಾ ಯಾವುದೇ ಒಂದು ಟ್ಯೂಷನ್ಗಾಗಲಿ ಯಾವುದಕ್ಕೂ ಅವನು ಹೋಗಲಿಲ್ಲ. ಅವನು ಸಂಗೀತ, ಮೃದಂಗ ಇದೆ. ನಮ್ಮ ಸೈಂಟ್ ಜೋಕಿಮ್ ಪ್ರೌಢಶಾಲೆಯ ವಿದ್ಯಾರ್ಥಿ ಪೂರ್ಣಾನಂದ ಉತ್ತಮ ಅಂಕ 625 625 ತೆಗೆದು ನಮ್ಮ ಸಂಸ್ಥೆಗೆ ಒಂದು ಕೀರ್ತಿ ತಂದಿದ್ದಾನೆ. ಅದರಿಂದ ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿ ಪೂರ್ಣಾನಂದನಿಗೆ, ಅವರ ಹೆತ್ತವರಿಗೆ, ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಪ್ರೀತ ಮೇಡಮ್ ಮತ್ತು ಎಲ್ಲ ಶಿಕ್ಷಕರಿಗೆ ನಾವು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಪೂರ್ಣಾನಂದ ವಿದ್ಯಾರ್ಥಿಯ ಮುಂದಿನ ಜೀವನವು ಒಂದು ಉತ್ತಮವಾಗಿ ಒಳ್ಳೆಯ ಭಾರತದ ನಾಗರಿಕನಾಗಿ ಬೆಳೆಯಲು ಅವನಿಗೆ ಸಹಕಾರವಾಗಲಿ. ನಾವು ಅಷ್ಟೊಂದು ಅಂಕ 620 ಬರ್ಬೋದು ಅಂತ ಒಂದು ಅಂದಾಜಿತ್ತು, ಆದರೆ ದೇವರ ಕೃಪೆಯಿಂದ ಎಲ್ಲವೂ ಸಾಧ್ಯ ಆಗಿದೆ. ನನ್ನ ಪೋಷಕರು ಮತ್ತು ಶಾಲೆಯ ಶಿಕ್ಷಕರ ಸಹಾಯದಿಂದ ಇದನ್ನು ಈ ಸಾಧನೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಗಿದೆ. ಮುಂದೆ ನಾನು PUC ಆದಮೇಲೆ ಏನು ಮಾಡಬೇಕು ಅಂತ ತಂದೆ ಹಾಗೂ ತಾಯಿಯ ಮಾರ್ಗದರ್ಶನದಿಂದ ನಿರ್ಧಾರ ಮಾಡ್ತೇನೆ.